जैन मुनी कामकुमार नंदी महाराजांच्या हत्येच्या निषेधार्थ चिकोडीत भव्य मोर्चा। मागील 5 दिवसांपूर्वी चिकोडी तालुक्यातील हेरेकोडे येथील नंदी पर्वत आश्रमाचे जैन मुनी आचार्य कामकुमार नंदी महाराजांची निर्घृण हत्या करून मृतदेह तुकडे करून कूप नलिकेत फेकल्याच्या अमानुष घटनेच्या निषेधार्थ आज चिकोडी शैक्षणिक जिल्ह्यातील जैन समाज बांधवांसह इतर समाजाच्या सुमारे 10 ते 12 हजार लोकांनी मूकमोर्चा काढून आरोपीला कठोर शिक्षा देण्याची मागणी केली। चिकोडी शैक्षणिक जिल्ह्यातील संपूर्ण तालुक्यासह शेजारच्या महाराष्ट्र राज्यातील कोल्हापूर सांगलीसह विविध जिल्ह्यातील ग्रामस्थ या मूक मोर्चात सहभागी झाले होते। मूक मोर्चा शहरातील आडे महाविद्यालयाच्या मैदानावर जमा होऊन बस स्थानक महावीर सर्कल NM रस्ता बसव सर्कल मार्गे मिनी विधान सौधला जाऊन प्रांताधिकारी माधव गीते यांच्याद्वारे सरकारला निवेदन सादर केले। यावेळी वरुण धर्मसेन भट्टारक पट्टाचार्य स्वामीजी म्हणाले, जैन मुनींची हत्या केल्याचे कृत्य अमानवी आहे। हे जैन मुनींना इतकेच नव्हे तर इतर समाजांच्या स्वामीवर अशी घटना पुन्हा होऊ नये या घटनेचा तीव्र निषेध करतो। कृत्य केलेल्या आरोपींना कठोर शिक्षा द्यावी अशी मागणी केली। न्यायालयीन कामकाजावर बहिष्कार। मुनींच्या हत्येच्या निषेधार्थ आज चिकोटी बार असोसिएशनकडून संपूर्ण दिवस कोर्टाच्या कामकाजावर बहिष्कार घातला होता, त्यामुळे आज दिवसभर चिकोटी न्यायालयाचे कामकाज बंद होते। या मूक मोर्चाला मोठ्या संख्येने नागरिक उपस्थित होते। शहरात कडक बंदोबस्त। खबरदारी म्हणून चिकोटी शहरात जिल्हा पोलीस प्रमुख डॉक्टर संजीव पाटील यांच्या नेतृत्वाखाली कडक बंदोबस्त ठेवण्यात आला होता। ನೋಡಿ ಭಾರತೀಯ ಕಾನೂನು ವ್ಯವಸ್ಥೆ ಮೇಲೆ ನಮ್ಮ ಸಾಕಷ್ಟು ವಿಶ್ವಾಸ ಇದೆ, ಅದಕ್ಕಾಗಿ ನಾವು ಮನವಿ ಅರ್ಜಿಯನ್ನು ಶಾಂತತೆ ಪ್ರಕಾರವಾಗಿ ಕೊಟ್ಟಿದ್ದೇವೆ। ನಮ್ಮ ಜೈನ ಸಮಾಜದ ಎಷ್ಟೋ ಶ್ರಾವಕರುಗಳಿದ್ದಾರೋ ಶ್ರಾವಿಕರಿದ್ದಾರೋ ಅವರಿಗೂ ಎಲ್ಲರಿಗೂ ಶಾಂತಿ ಇರಿ ಅಂತ ಹೇಳಿದ್ದೇವೆ। ಅದಕ್ಕೆ ಆದಷ್ಟು ಬೇಗ ಭಾರತೀಯ ಕಾನೂನು ಪ್ರಕಾರವಾಗಿ ಆರೋಪಿಗೆ ಕಠೋರತಮ ಶಿಕ್ಷೆ ಆಗಬೇಕು, ಅಷ್ಟೇ ನಮ್ಮ ಮನವಿ। ಮತ್ತು ಇಡೀ ಸಮಾಜ ಇಡೀ ಜಗತ್ತಿನ ಭಾರತ ದೇಶದಲ್ಲೇ ನಮ್ಮ ಎಷ್ಟು ಸಾಧುಗಳಿದ್ದಾರೋ, ಮುನಿ ಆರಿಕಾ ಆಚಾರ್ಯ ಸಾಧು ಸಾಧ್ವಿ ಎಷ್ಟು ಜನ ಇದಾರ, ದೊಡ್ಡ ದೊಡ್ಡ ಪೀಠಗಳ ಸಂಸ್ಥೆಗಳದೆ ಮುನಿಗಳದಾರು, ಅವ್ರಿಗೆಲ್ಲರಿಗೂ ತಾವ ಒಂದು ಪ್ರೊಟೆಕ್ಷನ್ ಕೊಡಬೇಕು, ಇಷ್ಟೇ ನಮ್ದು ಮನವಿ, ಮತ್ತೇನು ಇಲ್ಲ। ಆಗುವಂತ ಘಟನೆ ತವರೆಲ್ಲರೂ ಪ್ರೆಸ್ ಮೀಡಿಯಾದವರು ಒಳ್ಳೆ ರೀತಿ ಕವರನ್ನು ಮಾಡಿ ತವರೆಲ್ಲ ಘಟನೆಯನ್ನು ತೋರಿಸಿದಿರಿ। ಈ ಘಟನೆಯನ್ನು ಖಂಡನವನ್ನು ಮಾಡಿ ಮುಂದೆ ಬರುವಂತ ನಮ್ಮ ಏನ ಜೈನ ಸಾಧು ಸನ್ಯಾಸಿಗಳಿದಾರಲ್ಲ ಅವ್ರಿಗೆ ಒಳ್ಳೆ ರೀತಿಯಾಗಿ ಪ್ರೊಟೆಕ್ಷನ್ ಅನ್ನು ಸಿಗಬೇಕು, ಮತ್ತು ಒಳ್ಳೆ ರೀತಿ ಅವ್ರ ಸುರಕ್ಷಣೆ ಆಗ್ಬೇಕು। ಸಾಧು ಸನ್ಯಾಸಿಗಳು ಅಂದ್ರೆ ಅವ್ರದ್ದು ಯಾವುದು ಪರಿವಾರ ಇದೆಲ್ಲ ಏನೂ ಇರಂಗಿಲ್ಲ, ಅವ್ರ ಊರಾಗೆ ಇರ್ತಾರೆ, ಅವ್ರಿಗೋಸ್ಕರ ಅವ್ರ ಪರಿವಾರ ಕೊಡ್ಬೇಕು। ಈ ಮೋರ್ಚಾ ಯಾಕೆ ಮಾಡಿದೇವಪ್ಪ ಅಂದ್ರೆ ಇದ್ದಂತ ವ್ಯಕ್ತಿ ಏನ್ ಮಾಡಿದಾರಲ್ಲ, ಒಬ್ಬರು ಇದಾರೋ ಎರಡು ಮಂದಿ ಇದಾರೋ ಮೂರು ಮಂದಿ, ಸುಸೂತ್ರವಾಗಿ ಅವ್ರ ತನಿಖೆಯನ್ನು ಮಾಡಿ ಅವ್ರು ಎಷ್ಟು ಮಂದಿ ಇದಾರಲ್ಲ ಅವ್ರಿಗೆ ಎಲ್ಲರಿಗೆ ಕಠಿಣಾದಿ ಕಠಿಣ ಶಿಕ್ಷೆ ಕೊಡ್ಬೇಕು। ಕಠಿಣಾದಿ ಕಠಿಣ ಯಾಕೆ ಕೊಡ್ಬೇಕಪ್ಪ ಅಂತ ಅವ್ರು ಕೇಳ್ತಾ ಇದ್ದೇವಪ್ಪ ಅಂದ್ರೆ ವಸ್ತುಗಳ ಕೇಳಿದವ್ರು ಕೇಳಬಾರ್ದು, ಅದ್ರ ಬಗ್ಗೆ ಕೇಳ್ತಾ ಇದ್ದೇವೆ। ಯಾಕೆ ಕೇಳತ್ತೇವಪ್ಪ ಅಂದ್ರೆ ಮುಂದೆ ಬರುವಂತ ಈ ಧರ್ತಿ ಭೂಮಿ ಮ್ಯಾಗ ಅನೇಕ ಸಾಧು ಸಂತರಿದಾರ, ಅವ್ರಿಗೆಲ್ಲರಿಗೆ ಇದರಿಂದ ಅವ್ರು ಯಾರು ಮಾಡುವಂತ ಭಾವನೆ ಸುತ್ತ ಮಾಡೋದು ಅವ್ರಿಗೆಲ್ಲರಿಗೆ ಗೊತ್ತಾಗಬೇಕು। ಈ ಸಾಧು ಸಂತನವ್ರು ಮುಟ್ಟಿದ ಕೂಡಲೇ ಸಾಧು ಸಂತನವ್ರು ಏನ್ ಮಾಡಿದ ಕೂಡಲೇ ಅವ್ರಿಗೆ ಏನಾಕೈತಿ ಅನ್ನೋದು ಆ ಶಿಕ್ಷೆಯಿಂದ ಅವ್ರಿಗೆಲ್ಲ ಗೊತ್ತಾಗಬೇಕು ಅನ್ನೋಂತ ಒಂದು ಭಾವನೆದಿಂದ ಮಾತ್ರ ಅಷ್ಟನವ್ರು ಇಲ್ಲಿ ನಮ್ಮ ಸಮಾಜ ಆಗಲಿ ಇನ್ನಿತರ ಸಮಾಜ ಆಗಲಿ ಇನ್ ಎಲ್ಲ ಬಾಂಧವರವ್ರಿಗೆ ಕೂಡಿ ಅದೇ ರೀತಿಯನ್ನು ಪ್ರೆಸ್ ಮಾಡಿದ್ರು ಸುತ್ತ ನಮ್ಗೆ ಒಳ್ಳೆ ಸಹಕಾರ ಮಾಡಿದ್ರಿ, ಎಲ್ಲರಿಗೆ ಸುತ್ತ ತುಂಬಾ ತುಂಬಾ ಈ ಬಂದಂತ ಎಲ್ಲರಿಗೂ ಸುತ್ತ ಆಶೀರ್ವಾದ। ಬರೀ ಭಾರತ ದೇಶ ಅಲ್ಲ, ಇಡೀ ಜಗತ್ಗೆ ಅಹಿಂಸಾ ಸಂದೇಶ ಕೊಟ್ಟಿನಂತ ಜೈನ ಧರ್ಮ ಜೈನ ಸಮಾಜ, ಆ ಧರ್ಮದ ಒಬ್ಬ ಮುನಿಗಳ ನಿರ್ಗುಣ ಹತ್ಯೆ ಮಾಡುವಂತ ಕ್ರೂರ ಹತ್ಯೆ ಮಾಡುವಂತ ಕೆಲಸ ಇಬ್ರ ತಲಿತಿರ್ಕ ಜನ ಮಾಡಿದ್ದಾರೆ। ಅದಕ್ಕೆ ಈ ತರ ಘಟನೆ ನಡಿಬಾರ್ದು, ಯಾ ಸಾಧು ಸಂತರ ಜೊತೆನೂ ನಡಿಬಾರ್ದು, ಜೈನ ಸಮಾಜದನ್ನು ವಿಶೇಷತೆ ಜಿಯೋ ಅವ್ರ ಜೀನಿಯೋದು ಅಂತ ನಾವು ಬಾಳೆ ಮಾಡ್ಬೇಕು, ಮತ್ತೊಬ್ರು ಬಾಳೆ ಮಾಡ್ಬೇಕಂತ ಸಂದೇಶ ಕೊಟ್ಟಿನಂತ ನಮ್ಮ ಧರ್ಮ, ಆ ಧರ್ಮ ಗುರುಗಳಿಗೆ ಈ ತರ ಒಂದು ಕ್ರೂರ ಹತ್ಯೆ ಮಾಡುವಂತ ಕೆಲಸ ಮಾಡಿನ ಜನ ಅವ್ರಿಗೆ ಕಠೋರ ಶಿಕ್ಷೆ ಆಗ್ಬೇಕಂತ ನಮ್ಮ ಸಮಾಜದ ಬೇಡಿಕೆ। ಇದು ಯಾರು ವಿರೋಧ ಇಲ್ಲ ಯಾರಿಗಾರ ಕೆಟ್ಟ ಮಾತಾಡ್ಬೇಕಂತ ಇದು ಮುಕ್ ಮೋರ್ಚಾ ಅಲ್ಲ, ಈ ಮುಕ್ ಮೋರ್ಚಾ ಮುಖಾಂತರ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇರುವಂತ ಧರ್ಮ ಸಂಸ್ಕೃತಿ ಉಳಿಸುವಂತ ಎಲ್ಲಾ ಸಮಾಜದ ಸಾಧು ಸಂತರಿಗೆ ಮುನಿಗಳಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರ ಮತ್ತು ಆ ರಾಜ್ಯದಲ್ಲಿ ಇರುವಂತ ರಾಜ್ಯ ಸರ್ಕಾರ ಪ್ರಶಾಸನದಿದೆ, ಅದು ಮಾಡ್ಬೇಕಂತ ಒಂದು ಬೇಡಿಕೆ ಜನರ ಮಟ್ಟ ತಲುಪಿಸೋದು ಕೆಲಸ ಇವತ್ತಿನ ಸಮಾಜ ಮತ್ತು ನಮ್ಮ ಮೂರು ಭಟ್ಟಾರಕರವ್ರ ನೇತೃತ್ವದಲ್ಲಿ ಬಹಳ ಶಾಂತ ರೀತಿಯಿಂದ ಮಾಡಿದೀವಿ। ಮತ್ತು ವಿಶೇಷವಾಗಿ ನಾವೊಬ್ಬ ಸಮಾಜದ ಮುಖಂಡನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಮಾಧ್ಯಮ ಸ್ನೇಹಿತರ, ಯಾಕಂದ್ರೆ ಮಾಧ್ಯಮ ಮುಖಾಂತರ
ಜನರ ಮಟ ಇದೆ ಎಲ್ಲ ವಿಚಾರಗಳು ತಲುಪುತ್ತವೆ ಅದಕ್ಕೆ ನಿಮಗೆ ವಿಶೇಷ ಧನ್ಯವಾದಗಳು ಡಿಪಾರ್ಟ್ಮೆಂಟ್ಗೂ ಧನ್ಯವಾದಗಳು ಮತ್ತೆ ಈ ಮುಖ ಮೋರ್ಚಾದಲ್ಲಿ ಭಾಗಿಯಾಗಿದ್ದಂತ ಸಾವಿರಾರು ಜೈನ ಸಮಾಜ ಬಾಂಧವರಿಗೆ ಧೈರ್ಯ ಜೈನೇತರ ಬಾಂಧವರಿಗೆ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಈ ನವ ಸಮಾಜ ಧರ್ಮ ಮತ್ತು ದೇಶ ಉಳಿಸ್ಲಿಕ್ಕೆ ಇದೇ ತರ ಒಕ್ಕಟ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಪ್ರಶಾಸನಕ್ಕೆ ವಿನಂತಿ ಮಾಡ್ತೀವಿ ಬೇಗ ನ್ಯಾಯ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ಧನ್ಯವಾದ.